ನಮಸ್ಕಾರ ನಾನು ಪ್ರತೀಕ್ ರೈಪಿಯನ್ ರಾಜ್ಯದ ಹಲವೆಡೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಕನ್ನಡ ಶಾಲೆಗಳು ಉಳಿಬೇಕು ಬೆಳಿಬೇಕು ಅನ್ನೋ ಹೋರಾಟಗಳು ನಡೆಯುತ್ತಿವೆ ಆದರೆ ಮಂಗಳೂರಿನ ಸರ್ಕಾರಿ ಶಾಲೆಯೊಂದರ ಭೂಮಿಯನ್ನೇ ಕಬಳಿಸೋ ಸಂಚು ನಡೆದಿರೋ ಆರೋಪ ಕೇಳಿ ಬಂದಿದೆ ಮಕ್ಕಳ ಆಟದ ಮೈದಾನದ ಮೇಲೂ ಭೂಚೋರರ ವಕ್ರದೃಷ್ಟಿ ಬಿದ್ದಿದ್ದು ಶಾಲಾ ಮೈದಾನವನ್ನು ಲೇಔಟ್ ಆಗಿ ಪರಿವರ್ತಿಸಲು ಸಂಚು ರೂಪಿಸಿರೋದಾಗಿ ದೂರಲಾಗಿದೆ ಆದರೆ ಶಾಲೆಯ ಅಕ್ರಮ ಅಂತ ಖಾಸಗಿ ವ್ಯಕ್ತಿಗಳು ತಿರುಗೇಟು ನೀಡಿದ್ದಾರೆ ಅದೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಊರಿನ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅದೆಷ್ಟೋ ಜನರನ್ನು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ರೂಪಿಸಿದ ಅತ್ಯಂತ ಹಳೆಯ ವಿದ್ಯಾದೇಗುಲ ಸುಮಾರು 26 ವರ್ಷಗಳ ಇತಿಹಾಸ ಹೊಂದಿರುವ ಈ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಈಗ ಕುತ್ತು ಬಂದಿದ್ದು ಕನ್ನಡ ಶಾಲೆಗಳು ಬಾಗಿಲು ಮುಚ್ಚೋ ಹೊತ್ತಲ್ಲೇ ಮಂಗಳೂರಿನ ಸುರತ್ಕಲ್ನ ಆ ಪ್ರಾಥಮಿಕ ಶಾಲೆಯು ಭೂಮಾಫಿಯಾ ಕೈಗೆ ಸಿಲುಕಿ ಕಣ್ಮರೆಯಾಗೋ ಭೀತಿ ಎದುರಾಗಿದೆ ಮಂಗಳೂರಿನ ಸುರತ್ಕಲ್ ಸಮೀಪದ ಕಾನಕಟ್ಲದ ಜನತಾ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಾಗದ ಮೇಲೆ ಭೂಮಾಫಿಯಾ ಕಣ್ಣು ಬಿದ್ದಿದೆ ಸರ್ಕಾರಿ ಶಾಲೆಯ ಭೂಮಿಯನ್ನು ಕಬಳಿಸಿ ಬಡಾವಣೆ ನಿರ್ಮಾಣಕ್ಕೆ ಪ್ಲಾನ್ ರೂಪಿಸಲಾಗಿದ್ದು ಶಾಲೆಯ ಜಾಗ ಭೂಮಾಫಿಯಾ ಕಬಳಿಗೆ ಆರೋಪ ಕೇಳಿ ಬಂದಿದೆ ಶಾಲೆಯ ಆಟದ ಮೈದಾನವನ್ನೇ ಲೇಔಟ್ ಆಗಿ ಪರಿವರ್ತಿಸಲು ಹುನ್ನಾರ ನಡೆಸಿರುವ ಆರೋಪವಿದ್ದು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಶಾಲೆಯ ಭೂಮಿ ಅತಿಕ್ರಮಿಸಿರುವ ಬಗ್ಗೆ ದೂರು ಕೇಳಿ ಬಂದಿದೆ ಹಲವು ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಗೆ ಸುಮಾರು 1.60 ಎಕರೆ ಜಮೀನು ಮಂಜೂರಾಗಿ ಶಾಲೆ ನಿರ್ಮಾಣವಾಗಿತ್ತು ಇದೀಗ ಶಾಲೆಯ ಜಾಗ ಅತಿಕ್ರಮಣದ ವಿರುದ್ಧ ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಸಮಗ್ರ ಜಾಗದ ಸರ್ವೆ ನಡೆಸಿ ಭೂಮಾಫಿಯಾ ಮಟ್ಟ ಹಾಕಲು ಆಗ್ರಹಿಸಿದ್ದು ಸರ್ಕಾರಿ ಶಾಲೆ ಉಳಿಸಿಕೊಳ್ಳಲು ಗ್ರಾಮಸ್ಥರ ಹೋರಾಟ ಆರಂಭವಾಗಿದೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾನಕಟ್ಲ ಜನತಾ ಕಾಲೋನಿ ಈ ಶಾಲೆ 1994 ರಲ್ಲಿ ಮಂಜೂರಾದಂತ ಶಾಲೆ 1996 ರಲ್ಲಿ ಸರ್ಕಾರ ಈ ಶಾಲೆಗೆ ಭೂಮಿಯನ್ನ ಮಂಜೂರು ಮಾಡಿತ್ತು ಅದರಲ್ಲಿ ವಿದ್ಯಾ ಗ್ರಾಮದ ಸರ್ವೆ ನಂಬರ್ 16 ರ ಪೈಕಿ 1 ರಲ್ಲಿ ಇರುವಂತ 1 ಎಕರೆ 60 ಸೆಂಟ್ ಜಾಗವನ್ನ ಶಾಲೆ ಮತ್ತು ಶಾಲೆಯ ಆಟದ ಮೈದಾನಕ್ಕಾಗಿ ಮಂಜೂರು ಮಾಡಿತ್ತು ಆ ದಿನದಿಂದ ಈ ಶಾಲೆ ಇಲ್ಲಿ ಕಟ್ಟಡಗಳ ನಿರ್ಮಾಣ ಆಗಿ ಶಾಲೆಗಳ ತರಗತಿಯನ್ನ ನಡೆಸಿ ಈ ಶಾಲೆ ಇಲ್ಲಿವರೆಗೆ 27 ವರ್ಷದಿಂದ ಶಾಲೆ ನಡೆಯುತ್ತಾ ಬಂದಿದೆ ಆದರೆ ಏಕಾಏಕಿ ಒಬ್ಬ ವ್ಯಕ್ತಿ ಈ ಭೂಮಿ ತನಗೆಂದು ತನಗೆ ಸೇರಿದೊಂದು ಹೇಳುತ್ತಾ ಈ ಶಾಲೆಯ ಮೈದಾನದ ಆವರಣ ಗೋಡೆಯನ್ನ ಕೆಡವಿ ಅಲ್ಲಿ ಭೂಮಿಯನ್ನ ಮಾರಾಟ ಮಾಡಿ ಮನೆಗಳ ನಿರ್ಮಾಣ ಮಾಡುವಂತದ್ದು ಮತ್ತು ಶಾಲೆಯ ಗೋಡೆಯ ಪಕ್ಕದಲ್ಲಿ ಬಂದು ಕಲ್ಲಿನ ಗುರುತುಗಳನ್ನು ಹಾಕಿ ಲೇಔಟ್ ಮಾಡಿ ಭೂಮಿಯನ್ನ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ಒಂದು ಸನ್ನಿವೇಶ ಕಳೆದ ಕೆಲವಾರು ತಿಂಗಳಲ್ಲಿ ನಡೆಯತಾ ಇದೆ ಇವತ್ತು ಈ ಶಾಲೆ ಕಳೆದ 27 ವರ್ಷಗಳಿಂದ ನಡೆಯತಾ ಇದೆ ಆದರೆ ಆ ಸಂದರ್ಭದಲ್ಲಿ ಇಲ್ಲದಂತ ವ್ಯಕ್ತಿ ಅಥವಾ ಈ ಭೂಮಿ ಶಾಲೆಯ ತನ್ನ ಭೂಮಿಯಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅನ್ನುವಂತ ಯಾವುದೇ ವ್ಯಾಜ್ಯವನ್ನ ಯಾವುದೇ ವಿವಾದವನ್ನ ಯಾವುದೇ ಕೋರ್ಟ್ನ ಮುಂದೆ ಇಡದೆ ಇವತ್ತು ಏಕಾಏಕಿ ಭೂಮಿಯ ಮಾರಾಟಕ್ಕೆ ಇಳಿದಿರತಕ್ಕಂತದ್ದು ಇದನ್ನು ಒಪ್ಪತಕ್ಕಂತದಲ್ಲ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಇವತ್ತು ನಾವು ಹೋರಾಟಕ್ಕೆ ಇಳಿದ ನಂತರ ತಹಸೀಲ್ದಾರರು ಸರ್ವೆಗಳನ್ನು ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ನಾವು ಇಲ್ಲಿ ಬಂದ ನಂತರ ಈ ಶಾಲೆಗೆ ಸಂಬಂಧಪಟ್ಟಂತ ತಹಸೀಲ್ದಾರರಿಗೆ ಸರ್ವೆ ಮಾಡಲಿಕ್ಕೆ ಪತ್ರವನ್ನ ಬರೀತಾರೆ ಇವತ್ತು ಕಳೆದ ಎರಡು ವರ್ಷಗಳಿಂದ ಈ ಭೂಮಿಯ ಮಾರಾಟದ ಕೆಲಸಗಳು ನಡೀತಾ ಇದೆ ಲೇಔಟ್ಗಳು ನಡೀತಾ ಇದೆ ಶಿಕ್ಷಣ ಇಲಾಖೆದ ನಿರ್ಲಕ್ಷ್ಯ ಮೌನ ಇವತ್ತು ಆ ರೀತಿ ಪರಭಾರ ಮಾಡಲಿಕ್ಕೆ ಇವತ್ತು ಅವರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನ ಒಪ್ಪತಕ್ಕಂತ ಪ್ರಶ್ನೆ ಇಲ್ಲ ಸರ್ಕಾರ ಶಾಲೆಯಲ್ಲಿ ಬಡವರ ಶಾಲೆ ಸರ್ಕಾರಿ ಶಾಲೆ ಉಳಿಸಬೇಕು ಕನ್ನಡ ಶಾಲೆ ಉಳಿಸಬೇಕು ಅನ್ನುವಂತ ಸರ್ಕಾರಕ್ಕೆ ಇರಾದೆ ಇದ್ರೆ ಕೂಡಲೇ ಈ ಶಾಲೆಯ ಭೂಮಿಯ ವಿವಾದವನ್ನ ಬಗೆಹರಿಸಿ ಇವತ್ತು ಶಾಲೆಗೆ ಕಳೆದ 27 ವರ್ಷಗಳಿಂದ ಶಾಲೆಗೆ ಮಕ್ಕಳ ಭವಿಷ್ಯಕ್ಕಾಗಿ ಬಳಕೆಯಾಗುವಂತ ಈ ಆಟದ ಮೈದಾನ ಈ ಶಾಲೆಯನ್ನು ಉಳಿಸಿಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ವಿಶೇಷವಾಗಿ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಅದೇ ರೀತಿಯಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಈ ಬಗ್ಗೆ ಮೌನ ಆಗಿದ್ದಾರೆ ಇಲ್ಲಿನ ಶಾಸಕರು ಇಲ್ಲಿನ ಸಂಸದರು ಮೌನ ಆಗಿದ್ದಾರೆ ಅವರ ಮೌನ ಯಾಕೆ ಅಂತ ಗೊತ್ತಾಗುವುದಿಲ್ಲ ಇವತ್ತು ಈ ಒಂದು ಶಾಲೆಯ ಬದಲಿಗೆ ಇಲ್ಲಿ ಒಂದು ದೇವಸ್ಥಾನವೋ ಮಂದಿರವೋ ಮಸೀದಿಯೋ ಅಥವಾ ಇಗರ್ಜಿಯ ವಿಚಾರದಲ್ಲಿ ವಿವಾದ ಆಗಿದ್ರೆ ಇವತ್ತು ಎಲ್ಲಾ ರಾಜಕಾರಣಿಗಳ ಮುಂದೆ ಇಲ್ಲಿ ಬಿಡಾರ ಹುಡ್ತಾ ಇದ್ರು ಆದರೆ ಇವತ್ತು ಈ ಎಲ್ಲ ಸರ್ವಧರ್ಮದ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನ ಕೊಟ್ಟಿರ್ತಕ್ಕಂತ ಈ ವಿದ್ಯಾದೇಗಳನ್ನ ಉಳಿಸಲಿಕ್ಕೆ ಜನಪ್ರತಿನಿಧಿಗಳಿಗೆ ಯಾಕೆ ನಿರಾಸಕ್ತಿ ಯಾಕೆ ಮೌನ ಅಂತ ಗೊತ್ತಾಗುದಿಲ್ಲ ಅವರು ಬಾಯಿ ಬಿಡಬೇಕು ಮಾತಾಡಬೇಕು ಈ ಸರ್ಕಾರಿ ಶಾಲೆಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನಾವು ಹೋರಾಟವನ್ನ ಆರಂಭ ಮಾಡಿದ್ದೇವೆ ಶಾಲೆಯ 1 ಇಂಚು ಭೂಮಿಯನ್ನು ಕೂಡ ಇವತ್ತು ನಮ್ಮ ಪ್ರಾಣ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ
ಆ ರೀತಿಯ ಹೋರಾಟವನ್ನ ತೀವ್ರತರವಾದ ಹೋರಾಟವನ್ನ ನಾವು ಮಾಡುತ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಜಿಲ್ಲಾಡಳಿತಕ್ಕೆ ನಾವು ಕೊಡ್ತಾ ಇದ್ದೀವಿ ಶಾಸಕರ ಮುತುವರ್ಜಿಯಲ್ಲಿ ಇರತಕ್ಕಂತ ಶಾಲೆ ಮಾಧ್ಯಮಗಳಲ್ಲಿ ದಿನನಿತ್ಯ ಕೂಡ ಸುದ್ದಿ ಆಗ್ತಾ ಇದೆ ಅವರಿಗೆ ಈ ವಿಚಾರ ಎಲ್ಲವೂ ಗೊತ್ತಿದೆ ಈ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನಗಳನ್ನು ಅವರ ಈ ಹಿಂಬಾಗಿಲ ಮೂಲಕ ಅವರ ಜನರಿಂದ ಮಾಡ್ತಾ ಇದ್ದಾರೆ ಆದರೆ ಅದೆಲ್ಲವೂ ಗೊತ್ತಿದ್ದು ಮನವಿ ಕೊಡುವಂತ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಅವರು ನಮ್ಮ ಪ್ರತಿನಿಧಿಗಳು ಮನವಿ ಕೊಡುವುದು ಅಧಿಕಾರಿಗಳಿಗೆ ಈ ಜನಪ್ರತಿನಿಧಿಗಳಿಗೆ ಏನು ಮನವಿ ಕೊಡುವಂತದ್ದು ಜನಪ್ರತಿನಿಧಿಗಳು ಈ ಜನರ ಸಮಸ್ಯೆಗಳು ಅರ್ಥ ಆಗಬೇಕು ಮಾಧ್ಯಮದಲ್ಲಿ ಬರ್ತಾ ಇದೆ ಅವರು ಈ ಶಾಲೆಯ ಬಗ್ಗೆ ಮಾತಾಡೋದಿಲ್ಲಲ್ಲ ಅದು ಯಾಕೆ ಇವತ್ತು ನಿಮಗೆ ನಿಮ್ಮ ನಿರಾಸಕ್ತಿಗೆ ಕಾರಣ ಏನು ಬರಶೆಟ್ಟಿ ಅವರಿಗೆ ನಾನು ಕೇಳುವಂತದ್ದು ಇದು ಒಂದು ದೇವಸ್ಥಾನವೋ ಮಂದಿರವೋ ಅಥವಾ ಇನ್ಯಾವುದೋ ಸೇರಿದ ಜಾಗ ಆಗಿದ್ರೆ ನೀವು ಗಲಾಟೆ ಮಾಡ್ತಾ ಇದ್ದೀರಿ ನೀವು ಬಂದು ನಿಮ್ಮ ಪಟಾಲಂ ಹಿಡಿದು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಿ ಇವತ್ತು ಇದು ವಿದ್ಯಾರ್ಥಿಗಳ ಸರ್ವಧರ್ಮದ ಮಕ್ಕಳಿಗೆ ಆ ಎನ್ನುವ ಅಕ್ಷರವನ್ನು ಕಲಿಸಿ ಅವರಿಗೆ ಅನ್ನ ತಿನ್ನಲಿಕ್ಕೆ ಮಾಡಿರ್ತಕ್ಕಂಥ ಈ ಶಾಲೆಯನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಯಾವಾಗ ಮನಸ್ಸು ಬಂತು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಹಾಗಾಗಿ ಅವರಿಗೆ ಇನ್ನು ನಮಗೆ ವಿಶ್ವಾಸ ಇದೆ ಶಾಸಕ ಬರಸೆಟ್ಟರು ಕೂಡ ನಮ್ಮ ಹೋರಾಟದ ಜೊತೆಯಲ್ಲಿ ನಿಲ್ಲಬೇಕು ಅವರು ಹೋರಾಟದ ಮುಂಚೂಣಿಯಲ್ಲಿ ನಿಂತು ಈ ಶಾಲೆಯ ಜಾಗವನ್ನು ಉಳಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೀನಿ ನೋಡಿ ಈ ಶಾಲೆಗೆ ಸಂಬಂಧಪಟ್ಟು ಇವತ್ತು ಎಸ್ ಡಿ ಎಂ ಸಿ ಇದೆ ಶಾಲಾ ಶಿಕ್ಷಣ ಇಲಾಖೆ ಇದೆ ಅವರು ಇಲ್ಲಿನ ಜನರಿಗೆ ಏನಾಗಿತ್ತು ಅಂದರೆ ಕಂಪೌಂಡ್ ಹಾಲ್ನ ಹತ್ತಿರದಲ್ಲಿ ಕಟ್ಟುವಾಗ ಅದು ಖಾಸಗಿಯವರಿಗೆ ಸೇರಿದ ಜಾಗ ಎನ್ನುವಂಥ ಅನುಮಾನ ಇತ್ತು ಅವರು ಯಾವಾಗ ಮೈದಾನಕ್ಕೆ ಶಾಲೆಯ ಹತ್ತಿರ ಬಂದು ಕಲ್ಲಿನ ಗುರುತುಗಳನ್ನು ಹಾಕುವಾಗ ಇಲ್ಲಿನ ಜನರು ವಿರೋಧ ಮಾಡಿದ್ದಾರೆ ಅಲ್ಲಿ ದಲ್ಲಾಳಿಗಳು ಬರ್ತಾ ಇದ್ರು ಅವರನ್ನು ಎಚ್ಚರಿಸಿದ್ದಾರೆ ಮತ್ತು ಭೂಮಿಯನ್ನು ಪಡೆಯಲಿಕ್ಕೆ ಬಂದಂಥವರಿಗೆ ಕೂಡ ಈ ವಿಚಾರ ಶಾಲೆಯ ವಿಚಾರವನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ತಡೀತಾ ಇದ್ದಾರೆ ಹಾಗಾಗಿ ಈ ಶಾಲೆ ಒಂದು ಕನ್ಫ್ಯೂಸಲ್ಲಿ ಒಂದು ಸಣ್ಣ ಒಂದು ಕನ್ಫ್ಯೂಸಲ್ಲಿ ಅಲ್ಲಿ ಮನೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಕೂಡ ದಾಖಲೆ ನಿರ್ಮಾಣ ಮಾಡಿದ್ದಾರೆ ಅದು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕು ನಾವು ಒತ್ತಾಯ ಮಾಡ್ತೀವಿ ಇನ್ನು ಇಡ್ಯ ಗ್ರಾಮದಲ್ಲಿ 1.60 ಎಕರೆ ಜಾಗವನ್ನು 1996ರಲ್ಲಿ ಮಂಜೂರು ಮಾಡಲಾಗಿತ್ತು ಮೈದಾನಕ್ಕಾಗಿ 60 ಸೆನ್ಸ್ ಭೂಮಿ ಮೀಸಲಿಡಲಾಗಿತ್ತು ಆದರೆ ಶಾಲೆಯ ಮೈದಾನವನ್ನು ಅತಿಕ್ರಮಿಸಿ ಮನೆ ನಿರ್ಮಾಣದ ಜೊತೆ ಬಡಾವಣೆ ಪ್ಲಾನ್ ಮಾಡಲಾಗಿದ್ದು ಈಗಾಗಲೇ ಮನೆಯೊಂದು ನಿರ್ಮಾಣ ಹಂತದಲ್ಲಿದೆ ಶಾಲಾ ಮೈದಾನದ ಭೂಮಿಯಲ್ಲಿ ಗಡಿ ಗುರುತು ಮಾಡಿರುವ ಖಾಸಗಿ ವ್ಯಕ್ತಿಗಳು ಬಡಾವಣೆ ನಿರ್ಮಾಣದ ಪ್ಲಾನ್ ಮಾಡಿದ್ದಾರೆ ಈ ಮೈದಾನದಲ್ಲಿ ಹಲವು ವರ್ಷಗಳಿಂದ ಮಕ್ಕಳು ಆಟವಾಡುತ್ತಿದ್ದು ಇದೀಗ ಖಾಸಗಿ ವ್ಯಕ್ತಿಯ ಅತಿಕ್ರಮಣ ನಡೆಸಿರುವ ಆರೋಪ ವ್ಯಕ್ತವಾಗಿದೆ ಆದರೆ ತಮ್ಮ ಜಾಗದಲ್ಲೇ ಶಾಲೆ ನಿರ್ಮಾಣ ಅಂತ ಜಾಗದ ಮಾಲೀಕ ಸಂದೀಪ್ ತಿರುಗೇಟು ನೀಡಿದ್ದಾರೆ ಹಲವು ವರ್ಷಗಳ ಹಿಂದೆ ಜಾಗ ತನ್ನ ವಂಶಸ್ಥರ ಹೆಸರಿನಲ್ಲಿದೆ ಎನ್ನುತ್ತಿರುವ ಸಂದೀಪ್ ಶಾಲೆಯ ಮೈದಾನ ಇರೋ ಜಾಗ ತಮಗೆ ಸೇರಿದ್ದು ಅಂತ ವಾದ ಮಾಡಿದ್ದಾರೆ ಸರ್ವೆ ನಂಬರ್ 161 ತಮಗೆ ಸೇರಿದ ಖಾಸಗಿ ಜಾಗ ಅಂತ ದಾಖಲೆ ತೋರಿಸಿರೋ ಸಂದೀಪ್ ಸದ್ಯ ಶಾಲೆ ಇರೋ ಜಾಗದ ಕೆಲ ಭೂಭಾಗವು ತಮ್ಮದೇ ಎಂದು ವಾದ ಮಾಡಿದ್ದಾರೆ ತನ್ನ ಹಿರಿಯರು ವಿದ್ಯಾಭ್ಯಾಸ ಇಲ್ಲದ ಕಾರಣ ಜಾಗ ಬಿಟ್ಟುಬಿಟ್ಟಿದ್ದಾರೆ ಆದರೆ ಇದೀಗ ನಾನು ಬೆಂಗಳೂರಿನಿಂದ ಆಗಮಿಸಿ ಜಾಗ ವಶಕ್ಕೆ ಪಡೆದಿದ್ದೇನೆ ಆರೋಪದ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಶಾಲೆ ಮತ್ತು ಮೈದಾನದ ಕೆಲ ಭಾಗಗಳು ದಾಖಲೆ ಪ್ರಕಾರ ನಮ್ಮದೇ ಅಂತ ವಾದ ಮಾಡಿದ್ದಾರೆ ಅದೇ ಸರ್ ಅದು ಅವ್ರಿಗೆ 19 ಅದೇ ಹೇಳಿದ್ನಲ್ಲ ಸರ್ 19 ಎಕರೆ ಜಾಗ 19 ಎಕರೆ 97 ಸೆನ್ಸ್ ಜಾಗ ಅದು ಸರ್ಕಾರದ ಭೂಮಿ ಅದರಲ್ಲಿ ಮನೆ ಮಂಜೂರಾತಿ ಆಗಿದೆ ಮತ್ತು ಸ್ವಲ್ಪ ಜಾಗ ಶಾಲೆಗೆ ಬಿಟ್ಟಿದ್ದಾರೆ 1 ಎಕರೆ ಶಾಲೆಗೆ ಬಿಟ್ಟಿದ್ದಾರೆ 60 ಸೆನ್ಸ್ ಮೈದಾನ ಆಟದ ಮೈದಾನಕ್ಕೆ ಅಂತ ಬಿಟ್ಟಿದ್ದಾರೆ ಅದು ಸರ್ವೆ ನಂಬರ್ 16ರಲ್ಲಿ ಅವರಿಗೆ ಬಿಡುಗಡೆ ಆಗಿರೋದು ಅದು ಏನೋ ಅವ್ರದ್ದು ಏನೋ ತೊಂದರೆ ಆಗಿ ಅವ್ರು ಏನೋ ಮಿಸ್ಟೇಕ್ ಮಾಡಿ ಇಲ್ಲಿ ಮಾಡಿದ್ದಾರೆ ಇದು ನಮ್ಮ ಅದು ಜಾಗಕ್ಕೆ ತಾಗಿ ಬರೋದು ಕೂಡ ಅದು ಕೃಷ್ಣಾಪುರ ಮಠದ ಜಾಗ ಇವಾಗ ನಮ್ಮ ಜಾಗಕ್ಕೆ ತಾಗಿ ಬರುತ್ತೆ ಜಾಗ ಅದು ಕೃಷ್ಣಾಪುರ ಮಠದ ಜಾಗ ಆ ಜಾಗನೂ ಇದು ಇವ್ರದ್ದು ಜಾಗ ಅಂತ ಹೇಳ್ಕೊಂಡು ಇವರು ಇವಾಗ ಅಲ್ಲಿ ಶಾಲೆಗಳನ್ನ ಕಟ್ಟಿ ಭದ್ರವಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ಲೇಔಟ್ ಅಲ್ಲ ಸರ್ ನಮಗೆ ಅಲ್ಲಿ ಏನಾಗಿದೆ ತೊಂದರೆ ಅಂದರೆ ನಮ್ಮದು ಮನೆಯಲ್ಲಿ ನಾಗದೇವರದ್ದು ಬನ ಇದೆ ಮತ್ತು ಅಲ್ಲಿ ಕೆಲವು ಸ್ಥಾನ ಇದೆ ಅಲ್ಲೆಲ್ಲ ಇದ್ದು ಬಿದ್ದು ಇವಾಗ ನಮ್ಮ ಅತ್ತೆ ಎಲ್ಲ ಮನೆಯಲ್ಲಿಲ್ಲ ಬಾಡಿಗೆಯಲ್ಲಿ ಹೋಗಿ ಅಲ್ಲಿ ಎಲ್ಲ ಬಿಟ್ಟು ಮನೆ ಬಿಟ್ಟು ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಜೀರ್ಣೋದ್ಧಾರ ಮಾಡಬೇಕು ನಾವು ನಮ್ಮ ಹತ್ರ ಇವಾಗ ಹಣ ಇಲ್ಲ ಬಾರಿ ಪಕ್ಕದಲ್ಲಿದ್ದೀವಿ ಅದು ಏನಾಗಿದೆ ಅಂದರೆ ಇವಾಗ ಅಲ್ಲಿ ಹಣ ಬೇಕಂದರೆ ಇವಾಗ ಅದನ್ನು ಮಾರಿ ನಮಗೆ ದುಡ್ಡು ಬೇಕು ಇಲ್ಲ ಅಂದರೆ ನಮಗೆ ಬೇರೆ ಇದಿಲ್ಲ ದಾರಿ ಇಲ್ಲ ನಾವೇನಿಲ್ಲ ಸರ್ ನಾವಿವಾಗ ಕೋರ್ಟಲ್ಲಿ ಇದು ಲಾಯರ್ನ ಹಿಡಿದು ಈ ಥರ ಕ್ರಮ ತಗೊಂಡಿದ್ವಿ ಅವ್ರು ಹೇಳಿದ್ದಾರೆ ಎಲ್ಲ ಅವ್ರಿಗೆ ಈ ಥರ ನೋಟಿಸ್ ಕಳ್ಸೋಣ ಅವರು ಬಂದಿದ್ದು ಕೋರ್ಟಲ್ಲಿ ನೋಡ್ಕೊಳ್ಳಿ ಬೇಕಾದರೆ ಅವ್ರಿಗೆ ಏನಾದರೂ ದಾಖಲೆ ಇದ್ದರೆ ಅವ್ರು ತಗೊಂಡ್ಬಂದು ಕೋರ್ಟಲ್ಲಿ ಸಂಬಂಧಪಟ್ಟಿದ್ದು ಅವ್ರ ಸರ್ವೆ ನಂಬರ್ ನಿಜಾನನ್ನ ಅಂತ ಅವ್ರು ಪ್ರೂವ್ ಮಾಡಲಿ ಅಂತ ಹೇಳಿದ್ದಾರೆ ಅದಷ್ಟೇ ಸರ್ ಸದ್ಯ ಎರಡೂ ಕಡೆಯವರು ದಾಖಲೆ ತೋರಿಸುತ್ತಿರುವ ಕಾರಣ ಜಿಲ್ಲಾಡಳಿತ ಸರ್ವೆ ಮಾಡಿ ಅಧಿಕೃತವಾಗಿ ಜಾಗ ಗುರುತು ಮಾಡಬೇಕಿದೆ
ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ ಮತ್ತು ನ್ಯೂಸ್ ಕನ್ನಡ.